ರಾಜ್ಯ ಸಮ್ಮಿಶ್ರ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಅವರ ಬೆಂಬಲಿಗರಲ್ಲಿ ಬಹಳ ಅಸಮಾಧಾನ ವ್ಯಕ್ತಪಡುತ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ದೆಹಲಿಯಲ್ಲಿ ಲಾಬಿ ನಡೆಸಿದರೂ ಕೂಡ ಪ್ರಯೋಜನವಾಗಿಲ್ಲ. ಇದು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಭೀಮಾ ನಾಯ್ಕಿಗೆ ಸಂಬಂಧಪಟ್ಟಂತೆ ಬೆಂಬಲಿಗರು ಹೇಳ್ತಾ ಇರುವಂತಹ ಮಾತು. ರಾಜ್ಯ ಸಮ್ಮಿಶ್ರ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕ ಭೀಮಾ ನಾಯ್ಕ ಕೂಡ ಸಚಿವ ಸ್ಥಾನದ ಬಹಳ ಪ್ರಬಲ ಆಕಾಂಕ್ಷಿಯಾಗಿದ್ರು. ಆದರೆ ಭೀಮಾ ನಾಯ್ಕಿಗೆ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆ ಕೂಡ ಇತ್ತಂತೆ. ಇನ್ಫ್ಯಾಕ್ಟ್ ಅವರು ಹಿಂದೆ ಟಿವಿ ನೈನ್ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಒಮ್ಮೆ ಹೇಳಿದ್ರು ಕೂಡ, ಉತ್ತಮವಾದಂಥ ರೀತಿಯಲ್ಲಿ ನಾವು ನಮ್ಮ ಕ್ಯಾಂಡಿಡೇಟ್ಗೆ ಲೀಡನ್ನು ತಂದುಕೊಟ್ಟಿದ್ದೀವಿ ಅಂದರೆ ಸಂಸದರಾಗಿ ಆಯ್ಕೆಯಾದಂಥ ವಿ ಎಸ್ ಉಗ್ರಪ್ಪ ಅವರಿಗೆ ನಾವು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಬಹಳ ಲೀಡನ್ನು ತಂದುಕೊಟ್ಟಿದ್ದೀವಿ, ಹೀಗಾಗಿ ನನಗೊಂದು ಅವಕಾಶ ಸಿಗ್ಬೋದು ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇರೋದನ್ನು ಗಮನಿಸ್ತಾ ಇದ್ವಿ ನಾವು ಹಿಂದೆ ಎಲ್ಲ. ಆದರೆ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಅವರ ಬೆಂಬಲಿಗರಲ್ಲಿ ಬಹಳ ಅಸಮಾಧಾನ ಈಗ ವ್ಯಕ್ತಪಡಿಸ್ತಾ ಇದ್ರಂತೆ. ಜೊತೆಗೆ ದೆಲ್ಲಿಲೆಲ್ಲ ಹೋಗಿ ಲಾಬಿ ಮಾಡಿದ್ರು ಭೀಮಾ ನಾಯ್ಕ ಅವರು, ಆದರೂ ಕೂಡ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಸಹಜವಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಇನ್ನೊಂದು ವಿಚಾರ ಅಂದರೆ, ಏನು ಭೀಮಾ ನಾಯ್ಕ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸದ್ಯ ಸರ್ಕಾರದಲ್ಲಿರುವಂಥ ಸಚಿವರು ಸಹ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದು ರಾಜ್ಯ ಸಮ್ಮಿಶ್ರ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶಾಸಕ ಭೀಮಾ ನಾಯ್ಕ ಅವರಿಗೆ ಸಚಿವ ಸ್ಥಾನ ಸಿಗುವಂಥ ನಿರೀಕ್ಷೆ ಇತ್ತು. ಈ ಮಾತನ್ನು ಹೇಳಿರೋದು ಸಚಿವ ಶಿವಶಂಕರ್ ರೆಡ್ಡಿ ಅವರು. ಬಹುಶಃ ಶಿವಶಂಕರ್ ರೆಡ್ಡಿ ಅವರು ಹಗರಿಬೊಮ್ಮನಹಳ್ಳಿಯಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಹೇಳಿ ಕೇಳಿ ಆ ಭಾಗದ ಶಾಸಕ ಭೀಮಾ ನಾಯ್ಕ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ ಅವರು ಹೇಳ್ತಾ ಇರೋ ಪ್ರಕಾರವಾಗಿ ನಾವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ವಿ ಭೀಮಾ ನಾಯ್ಕಿಗೊಂದು ಸಚಿವ ಸ್ಥಾನ ಸಿಗಬಹುದು ಅಂತ, ಆದರೆ ಸಿಗಲಿಲ್ಲ, ದುರದೃಷ್ಟಕರ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಓರ್ವ ಸಚಿವರೇ ಈಗ ಶಾಸಕರವರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿ ನಾವಿದ್ವು ಅನ್ನೋಂತ ಹೇಳ್ತಾ ಇದ್ದಾರೆ. ಅದು ಸಚಿವ ಶಿವಶಂಕರ್ ರೆಡ್ಡಿ ಅವರು ಏನು ಹೇಳಿದ್ದಾರೆ ಭೀಮಾ ನಾಯ್ಕ ಅವರಿಗೆ ಸಂಬಂಧಪಟ್ಟಂತೆ ಗಮನಿಸೋಣ, ಬನ್ನಿ. ನಿರೀಕ್ಷೆ ಇತ್ತು ನಮ್ಮ ಭೀಮಾ ನಾಯ್ಕ ಕೊಡಬೇಕು ಅಂಥೇಳಿ. ನಾನು ಹಿಂದೆ ಇದೇ ಪ್ರದೇಶದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಇದನ್ನು ಉಸ್ತುವಾರಿಯನ್ನು ವಹಿಸಿದ್ರು. ನನಗೆ ಬಹುಶಃ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡಿಸುವಂಥ ಪ್ರಯತ್ನವನ್ನು ಭೀಮಾ ನಾಯ್ಕರ ನಾಯಕತ್ವದಲ್ಲಿ ಈ ತಾಲೂಕಿನ ಜನತೆ ಕಾಂಗ್ರೆಸ್ಗೆ ನೀಡಿದ್ದಾರೆ. ಬಹುಶಃ ನಮಗೂ ಕೂಡ ನಿರೀಕ್ಷೆ ಇತ್ತು ಅವರಿಗೆ ಕೊಡ್ಬೋದು ಅಂತೇಳಿ. ಬಹುಶಃ ಇವತ್ತು ಆಗದೇ ಇರ್ತಕ್ಕಂಥದ್ದು ಕೂಡ ಭಾಳ ಈ ಒಂದು ಕಾರ್ಯಕರ್ತರಿಗೂ ಅಸಮಾಧಾನ ಆಗಿದೆ ಅಂತಕ್ಕಂಥದ್ದು ಕೂಡ ಇವತ್ತು ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಬೇರೆ ಯಾವುದಾದ್ರೂ ಕೂಡ ಪರ್ಯಾಯವಾಗಿ ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಡೋದು ಕೂಡ ಒಳ್ಳೆಯದು ಅಂತಕ್ಕಂಥದ್ದು ನಾನು ಕೂಡ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತೇನೆ.